ಸರ್, ಇವತ್ತು ಇನಾಮದಾರ್ ಅಂತ ಮೂವಿ ನೋಡಿದ್ವಿ, ಸೂಪರ್ ಆಗಿತ್ತು. ಶೆಟ್ರುಗಳ ಸಿನಿಮಾ ಸ್ಲೋ ಆಗಿದ್ರು, ಕಂಟೆಂಟ್ ಅಲ್ಲಿ ಹೊಡಿತಾರಲ್ಲ ಹಿಂಗೆ, ಇವ್ರನ್ನ ನೋಡಿ ಕಲಿಬೇಕು ಗುರು. ಯಾಕೆಂದ್ರೆ ಸ್ಲೋ ಆಗಿದ್ರು ಸಿನಿಮಾ ಕಂಟೆಂಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಎತ್ಕೊಂಡ್ಬಿಡುತ್ತೆ. ಏನಕ್ಕಂದ್ರೆ ಈ ಫಿಲಮ್ ಅಲ್ಲಿ ಕಪ್ಪು ಜನಾಂಗ, ಕಪ್ಪು ಜಾತಿ, ಬಿಳಿ ಜಾತಿ ಅನ್ನೋದೆಲ್ಲ ತೋರಿಸಿದ್ದಾರೆ. ಯಾಕೆಂದ್ರೆ ಇವನೊಬ್ಬ ಮುಸ್ಲಿಂ ಹುಡುಗ, ನಮ್ಮ ಫ್ರೆಂಡು, ಯಾಕೆಂದ್ರೆ ಇಬ್ರು, ಇವನಕ್ಕೂ ಇದ್ರು ರಕ್ತನೇ ಬರೋದು, ನನಕ್ಕೂ ಇದ್ರು ರಕ್ತನೇ ಬರೋದು, ಆದ್ರೂ ಈ ಜಾತಿ ಅಲ್ಲ ಯಾಕೆ ಅಲ್ವಾ, ಇಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತೀವಿ. ನೋಡಿ, ಇವ್ನು ಕನ್ನಡ ಕಲ್ತಿದ್ದಾನೆ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾನೆ, ಫಸ್ಟ್ ಡೇ ಫಸ್ಟ್ ಶೋ ಇವಲ್ಲೂ ಕನ್ನಡ ಸಿನಿಮಾಗೆ ಅಂದರೆ ಓಡೋಡಿ ಬರ್ತಾನೆ. ಯಾಕೆ? ಕನ್ನಡದ ಮೇಲೆ ಇರೋ ಅಭಿಮಾನ. ಎಲ್ಲರೂ ಒಂದೇ ಥರ ಇರಲ್ಲ, ಓಕೆನಾ? ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗೆ ಬೆಲೆ ಕೊಡಿ, ಬೆಳೆಸಿ, ಆರೈಸಿ, ಉಳಿಸಿ. ಕನ್ನಡ ಮೂವಿ ಯಾವುದೇ ಬಂದ್ರೂ ನಾನು ಖಂಡಿತ, ನಾವು ಈ ಪಿಕ್ಚರ್ಗಳೆಲ್ಲ ನೋಡೋಕೆ ಬಂದೇ ಬರ್ತೀವಿ. ನಾನೊಬ್ಬ ಮುಸ್ಲಿಂ ಆಗಿ ಇವತ್ತು ಫ್ರೈಡೇ, ಆದ್ರೂ ಯಾವುದೇ ಕನ್ನಡ ಮೂವಿ ಬಂದ್ರೂ ನಾನು ಫಸ್ಟ್ ಡೇನೆ ಬರ್ತೀನಿ. ಯಾಕೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿದ್ದು ನಾವು ನಮ್ಮ ಕನ್ನಡ ಪಿಕ್ಚರ್ನ ನಾವು ಆರೈಸಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಎಲ್ಲ ಭಾಷೆಯವರು ಬಂದು ಪಿಕ್ಚರ್ ನೋಡಿ, ಆ ಪಿಕ್ಚರು ಈ ಪಿಕ್ಚರ್ ಅಂತ ನೋಡ್ಕೊಂಬಂದು ಹೇಳ್ತಾರೆ, ಹಂಗೈತೆ ಹಿಂಗೈತೆ, ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಬಂದು ಮೂವಿ ನೋಡಿ, ಮೂವಿ ಚೆನ್ನಾಗಿದೆ. ಯಾಕಂದರೆ ನಾನು ಒಬ್ಬ ಮುಸ್ಲಿಂ ಆಗಿ ನಾನು ಕರ್ನಾಟಕಕ್ಕೆ ಏನೇ ಒಂದು ತೊಂದರೆ ಆದ್ರೂ, ಇಲ್ಲ ಕನ್ನಡ ಪಿಕ್ಚರ್ಗಾಗಲಿ, ಇಲ್ಲ ಕನ್ನಡ ಆ್ಯಕ್ಟ್ರೆಸ್ಗಳಿಗಾಗಲಿ, ಕನ್ನಡ ಒಂದು ಪ್ರತಿಯೊಂದು ಇದೂ ನಾನು ಏನಾದರೂ ತೊಂದರೆ ಆಯಿತು ಅಂದರೆ ನಾನು ನಿಜಲ್ಲೂ ಸಹಿಸಲ್ಲ. ನಾನು ಒಂದು ಅಧ್ಯಕ್ಷ ಆಗಿದ್ದೀನಿ ಕರ್ನಾಟಕ ವಿಜಯ ಕನ್ನಡ ರಕ್ಷಣಾ ವೇದಿಕೆಯಿಂದ. ದಯವಿಟ್ಟು ಈ ಕನ್ನಡ ಮೂವಿನ ತುಂಬ ತುಂಬ ಚೆನ್ನಾಗಿ ಬೆಳೆಸಿ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಮೇಲೆ ಬರಬೇಕು.